ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋನಲ್ಲಿ ತುಂಬಾ ಯೂಸ್ ಆಗುವಂಥ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡ್ತಾಯಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇವಾಗ ತುಂಬ ಜನ ಏನಂದರೆ ಸಕ್ಕರೆನ ಕಡಿಮೆ ಮಾಡಿದ್ದಾರೆ ಹಾಗಂತ ಬೆಲ್ಲನ ಯೂಸ್ ಮಾಡ್ತಾ ಇದ್ದಾರೆ ನೀವೇನಾದರೂ ಕಾಫಿ ಟೀ ಹಾಲಿಗೆ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಕೆಲವೊಂದು ಸರ್ತಿ ಹಾಲು ಇದೆ ನಾವು ಬೆಲ್ಲ ಹಾಕಿದಾಗ ಅಂತ ತುಂಬ ಜನ ಕಂಪ್ಲೇಂಟ್ಗಳು ಇರುತ್ತೆ ಅಂದರೆ ಬೆಲ್ಲನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ ಹಾಲು ಕುದಿಬೇಕಾದ್ರೆ ನೋಡಿ ಈ ರೀತಿ ನಾವು ಡೈರೆಕ್ಟಾಗಿ ಬೆಲ್ಲನ ಹಾಕಿ ಕುದಿಸೋಕೆ ಹೋಗಬೇಡಿ ಸಪ್ರೇಟಾಗಿ ಒಂದು ಲೋಟನಲ್ಲಿ ನೀವು ಬೆಲ್ಲನ ಸಪ್ರೇಟಾಗಿ ಹಾಕ್ಕೊಳ್ಳಿ ಅದಾದಮೇಲೆ ಹಾಲು ಬಿಸಿ ಬಿಸಿ ಬಿಸಿಯಾದಂಥ ಹಾಲನ್ನು ನಂತರ ಲೋಟಕ್ಕೆ ಹಾಕಿ ನೀವು ಮಾಡೋದ್ರಿಂದ ಹಾಲು ಒಡೆಯೋದಿಲ್ಲ ನೆಕ್ಸ್ಟು ಅನ್ನ ಮಾಡೋದಕ್ಕೆ ಅಂತ ಅಕ್ಕಿನ ತೊಳೆದು ಇಟ್ಟಿರ್ತೀರಲ್ಲ ಕರೆಕ್ಟಾಗಿ ನೀರೆಲ್ಲ ಹಾಕಿ ಇಟ್ಟಿರ್ತೀರ ಅನ್ನ ಉದುರುದ್ರಾಗಿ ಬರಬೇಕು ಅಂತಂದರೆ ಒಂದು ಮೂರಿಂದ ನಾಲ್ಕು ಹನಿಯಷ್ಟು ಈ ರೀತಿ ನಿಂಬೆ ಹಣ್ಣಿನ ರಸಾನ ನೋಡಿ ಈ ರೀತಿ ಆ ನೀರಲ್ಲಿ ಹಿಂಡ್ಬಿಡಿ ಕೆಲವೊಂದು ಸರ್ತಿ ಪುಳಿಯೋಗರೆ ಚಿತ್ರಾನ್ನ ಎಲ್ಲ ಮಾಡುವಾಗ ನಾವು ಬೇಗ ನಾವು ಕುಕ್ಕರ್ ಪ್ರೆಷರ್ ಹೋಗಿ ಅದು ನಾವು ಅನ್ನನ ಹಾಕಿ ಕಲಸಿದಾಗ ಮುದ್ದೆ ಮುದ್ದೆ ಥರ ಆಗಬಾರ್ದು ಉದ್ರದ್ರಾಗೆ ಇರಬೇಕು ಅಂದರೆ ಈ ರೀತಿ ಮಾಡಿ ನೋಡಿ ಈ ರೀತಿ ಮಾಡಿದಾಗ ಅನ್ನ ಉದ್ರದ್ರಾಗೆ ಇರುತ್ತೆ ಮುದ್ದೆ ಮುದ್ದೆ ಆಗೋದಿಲ್ಲ ನಾವು ಯಾವುದೇ ರೀತಿ ರೈಸ್ ಐಟಮ್ ಮಾಡಿ ಕಲಸುವಾಗ್ಲೂ ಅಷ್ಟೇ ಮುದ್ದೆ ಮುದ್ದೆ ರೀತಿ ಆಗೋದಿಲ್ಲ ಟ್ರೈ ಮಾಡಿ ನೋಡಿ ತುಂಬಾ ಯೂಸ್ ಆಗುತ್ತೆ ನೆಕ್ಸ್ಟು ನಾನಿಲ್ಲಿ ಒಂದು ಪಾತ್ರೆನಲ್ಲಿ ನೀರು ತೊಗೊಂಡಿದ್ದೀನಿ ಅದಕ್ಕೆ ನೋಡ್ತಾ ಇದ್ದೀರಲ್ಲ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸನ ಹಿಂಡ್ಕೋತಾ ಇದ್ದೀನಿ ಇದು ಏನಕ್ಕಪ್ಪ ಅಂತಂದರೆ ತುಂಬಾ ಯೂಸ್ ಆಗುವಂಥದ್ದು ಏನಂದರೆ ಆ್ಯಪಲ್ನ ಕಟ್ ಮಾಡಿಬಿಟ್ಟು ನಾವು ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಟಿಫನ್ ಬಾಕ್ಸ್ಗೆ ಹಾಕಿ ಕಳಿಸ್ತೀವಿ ಮಧ್ಯಾಹ್ನ ಅವ್ರು ತಿನ್ನೋ ಅಷ್ಟರಲ್ಲಿ ಅದೆಲ್ಲ ಕೆಂಪು ಕೆಂಪಿಗೆ ಹಾಕ್ಬಿಟ್ಟಿರತ್ತೆ ಅದ್ರ ಮೇಲೆ ಆ ರೀತಿ ಆದರೆ ಮಕ್ಕಳು ತಿನ್ನೋದಿಲ್ಲ ವಾಪಸ್ ಹಾಗೆ ತೊಗೊಂಬರ್ತಾರಲ್ವ ಹಾಗಾಗಿ ಆ ರೀತಿ ಆಗಬಾರ್ದು ಅಂದರೆ ನೋಡಿ ನೀಟಾಗಿ ಇದನ್ನೆಲ್ಲ ಈ ರೀತಿ ಕಟ್ ಮಾಡಿಬಿಟ್ಟು ಈ ನಿಂಬೆಹಣ್ಣಿನ ರಸ ಹಿಂಡಿರುವಂಥ ನೀರೇನಿದೆ ಆ ನೀರಲ್ಲಿ ಈ ರೀತಿ ಹಾಕ್ಬಿಡಿ ನೀವು ಕಂಪ್ಲೀಟ್ ಆ್ಯಪಲ್ ಕಟ್ ಮಾಡೋ ಅಷ್ಟು ಅಷ್ಟರವರೆಗೂ ಅದರಲ್ಲೇ ಇರಲಿ ಆಮೇಲೆ ಅದನ್ನು ಹೊರಗಡೆ ತೆಗೆದು ಬಾಕ್ಸಲ್ಲಿ ಹಾಕಿ ಕಳಿಸಿದ್ರೆ ಯಾವುದೇ ರೀತಿ ಕೆಂಪು ಕೆಂಪುಗಾಗೋದು ಅದೆಲ್ಲ ಆಗೋದಿಲ್ಲ ಇಲ್ಲಿ ನಾನು ಕೆಳಗಡೆ ಏನು ಸಿಪ್ಪೆ ಭಾಗ ಇದೆ ಅದನ್ನು ತೆಗಿತಾಯಿಲ್ಲ ಕೆಲವು ಮಕ್ಕಳಿಗೆ ಸಿಪ್ಪೆ ಇಷ್ಟ ಆಗೋದಿಲ್ಲ ನೀವು ಬೇಕೆಂದರೆ ಕಂಪ್ಲೀಟಾಗಿ ಸಿಪ್ಪೇನೂ ತೆಗೆದುಬಿಟ್ಟು ನೀವು ಹಾಕ್ಬೋದು ನಾನು ಅದೇ ರೀತಿಯೇ ಹಾಕಿದ್ದೀನಿ ನೆಕ್ಸ್ಟು ಈ ಒಂದು ಏನಿದೆ ಒಂದು ಆ್ಯಪಲ್ನ ಕಟ್ ಮಾಡಿದ ಮೇಲೆ ಬಂದಿರುವಂಥ ಸಿಪ್ಪೆ ಇರ್ಬೋದು ಇದೆಲ್ಲ ಇದನ್ನೆಲ್ಲ ನಾನು ಡೈರೆಕ್ಟಾಗಿ ಗಿಡಗಳ ಬುಡಕ್ಕೆ ಹಾಕ್ತೀನಿ ನೋಡಿ ಈ ರೀತಿ ನಿಂಬೆ ಹಣ್ಣಿನ ರಸ ಅದ್ದಿರೋಂಥ ನೀರಲ್ಲಿ ಹಾಕಿರೋಂಥ ಆ್ಯಪಲ್ನ ಬಾಕ್ಸಲ್ಲಿ ಹಾಕಿ ಕಳಿಸಿದ್ರೆ ಯಾವುದೇ ರೀತಿ ನಿಮಗೆ ಕಲ್ಲರ್ ಆಗಲ್ಲ ನೆಕ್ಸ್ಟು ತೆಂಗಿನಕಾಯಿ ಏನಾದರೂ ನೀವು ಫ್ರಿಜ್ಜಲ್ಲಿ ಇಡ್ತೀರಾ ಅಥವಾ ಹೊರಗಡೆನೇ ಇಡ್ತೀರಾ ಅದು ಹಾಳಾಗಬಾರ್ದು ಅಂತಂದರೆ ಈ ಒಂದು ಐಡಿಯಾನ ನೀವು ಟ್ರೈ ಮಾಡ್ಬೋದು ಫಸ್ಟು ಆ ತೆಂಗಿನಕಾಯಿ ಚಿಪ್ಪಲ್ಲಿರೋ ಅಂಥ ತೇವಾಂಶನೆಲ್ಲ ನೀಟಾಗಿ ಒರೆಸ್ಬಿಡಿ ಸ್ವಲ್ಪನೂ ಅದರಲ್ಲಿ ತೇವಾಂಶ ಇರಬಾರ್ದು ಮತ್ತು ಮೊದಲಿಗೆ ಏನು ಮಾಡಬೇಕಂದ್ರೆ ತೆಂಗಿನಕಾಯಿ ಹೊಡೆದ ತಕ್ಷಣವೇ ಅದರಲ್ಲಿ ಫಸ್ಟು ತೆಂಗಿನಕಾಯಿ ನೀರು ಇರುತ್ತಲ್ಲ ಆ ನೀರೆಲ್ಲ ನೀವು ನೀರಲ್ಲಿ ತೊಳೆದ್ಬಿಡಿ ನಾರ್ಮಲ್ ವಾಟರಲ್ಲಿ ತೊಳೆದ್ಬಿಡಿ ಅದಾದಮೇಲೆ ಈ ರೀತಿ ಬಟ್ಟೆ ತೊಗೊಂಡು ಒರೆಸಿ ಅದಾದಮೇಲೆ ನೋಡಿ ಈ ರೀತಿ ಸ್ವಲ್ಪ ಪುಡಿ ಉಪ್ಪನ್ನು ಉದುರಿಸ್ಬಿಟ್ಟು ಎಲ್ಲ ಕಡೆ ಕಂಪ್ಲೀಟಾಗಿ ಎಲ್ಲೆಲ್ಲಿ ತೆಂಗಿನಕಾಯಿ ನಮಗೆ ಕಾಣಿಸ್ತಾ ಇದೆ ನೋಡಿ ಎಲ್ಲ ಕಡೆ ನೋಡಿ ಈ ರೀತಿ ಹಚ್ಚಿ ಬಿಟ್ಬಿಡಿ ಇದನ್ನ ನೀವು ಫ್ರಿಜ್ಜಲ್ಲಾದರೂ ಇಡ್ಬೋದು ಹೊರಗಡೆನಾದರೂ ಇಡ್ಬೋದು ನೆಕ್ಸ್ಟು ತೆಂಗಿನಕಾಯನ್ನು ತೆಗೆಯುವಾಗ ನೋಡಿ ಅರ್ಜೆಂಟಾಗಿ ನಮಗೆ ಬೇಕಾಗಿರುತ್ತೆ ಅಂತಂದರೆ ನೋಡಿ ಈ ರೀತಿ ಕ್ರಾಸಾಗಿ ನೋಡಿ ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡಿ ತೆಗಿಯೋದ್ರಿಂದ ಫಾಸ್ಟಾಗಿ ಬಿಚ್ಚಿಕೊಳ್ಳುತ್ತೆ ಇದರ ಬದಲಾಗಿ ಇನ್ನೊಂದು ಈಸಿ ಐಡಿಯಾ ಹೇಳ್ತೀನಿ ಏನಂದರೆ ನೀವು ಅಡುಗೆನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ತೆಂಗಿನಕಾಯನ್ನ ತೆಂಗಿನಕಾಯಿ ಚಿಪ್ಪನ್ನು ಒಂದನ್ನು ನೋಡಿ ಫ್ರೀಸರಲ್ಲಿ ಇಟ್ಬಿಡಿ ನೀವು ಕಂಪ್ಲೀಟಾಗಿ ಅಡುಗೆಗೆ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಹೊತ್ತು ಅದು ಫ್ರೀಸರಲ್ಲಿ ಇರಲಿ ಫ್ರೀಝರಿಂದ ಮೇಲೆ ಹೊರಗಡೆ ತೆಗೆದು ನೀವು ನೋಡಿಬೇಕಾದ್ರೆ ತುಂಬ ಚೆನ್ನಾಗಿ ಈಸಿಯಾಗಿ ನಾವು ತೆಂಗಿನಕಾಯಿ ಚಿಪ್ಪಿಂದ ತೆಂಗಿನಕಾಯನ್ನು ಬೇರ್ಪಡಿಸ್ಬೋದು ನಿಮಗೆ ಅಲ್ಲೇ ಗೊತ್ತಾಗತ್ತೆ ಸೈಡೆಲ್ಲ ನಿಮಗೆ ಓಪನ್ ಆದಂಗೆ ಆಗಿರುತ್ತೆ ತುಂಬ ಒಂದು ಎರಡು ಅವರ್ ಬಿಟ್ರಿ ಅಂತಂದರೆ ಕಂಪ್ಲೀಟಾಗಿ ತೆಂಗಿನಕಾಯಿ ಚಿಪ್ಪಿಂದ ತೆಂಗಿನಕಾಯಿ ಈಸಿಯಾಗಿ ಬಂದುಬಿಡತ್ತೆ ನೀವು ಅಡುಗೆ ಮಾಡೋವರೆಗೂ ಅಂದರೆ ಅಡುಗೆಗೆ ಪ್ರಿಪೇ ಪ್ರಿಪ್ರೇಷನ್ಸ್ ಏನು ಮಾಡ್ಕೋತೀರಾ ಅದೆಲ್ಲ ಮಾಡ್ಕೊಳ್ಳೋವರೆಗೂ ಅಷ್ಟೇ ನೀವು ಅದರಲ್ಲಿ ಇಟ್ಟರೂ ಸಹ ನೋಡಿ ಈಸಿಯಾಗಿ ನಾವು ತೆಂಗಿನಕಾಯಿಯಿಂದ ಚಿಪ್ಪಿಂದ ತೆಂಗಿನಕಾಯಿನ ಈಸಿಯಾಗಿ ರಿಮೂವ್ ಮಾಡ್ಬೋದು ಸ್ವಲ್ಪನೂ ಕಷ್ಟ ಆಗೋದಿಲ್ಲ ನಿಮಗೆ ಇದನ್ನು ನೀವು ಟ್ರೈ ಮಾಡಿ ನೋಡಿ ಖಂಡಿತ ಯೂಸ್ ಆಗುತ್ತೆ ಫ್ರೀಸರಲ್ಲಿ ಇಟ್ಟರೆ ಸಾಕು ಒಂದು ಹಾಫ್ ಆನ್ ಅವರ್ ನಿಮ್ಗೆ ಎಷ್ಟೊತ್ತು ನೀವು ಅಡುಗೆಗೆ ರೆಡಿ ಮಾಡ್ಕೋತಿರ್ತೀರ ನೋಡಿ ಅಷ್ಟೊತ್ತು ಇಟ್ಕೊಳ್ಳಿ ಸಾಕು ನೋಡಿ ಈಸಿಯಾಗಿ ನೋಡಿ ಚಿಪ್ಪಿಂದ ತೆಂಗಿನಕಾಯಿನ ಸಪ್ರೇಟ್ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಇದನ್ನು ನೀವು ಬೇಕಂದರೆ ಕಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಅಂದರೆ ಶುಂಠಿನ ನಾವು ಅದರ ಮೇಲಿರುವಂಥ ಸಿಪ್ಪೆನ ತೆಗಿಯೋದಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಯೂಸ್ ಮಾಡೋವಂಥದ್ದು ಚಾಕುನ ಚಾಕು ಬದಲಾಗಿ ನೀವು ಈ ಒಂದು ಸ್ಪೂನನ್ನು ಬಳಸೋದ್ರಿಂದ ಹೆಚ್ಚಾಗಿ ಸಿಪ್ಪೆ ಅಂದರೆ ಅದರಲ್ಲಿ ಶುಂಠಿ ವೇಸ್ಟ್ ಆಗದೆ ಬರೀ ಮೇಲ್ಗಡೆ ಲೇಯರ್ ಅಷ್ಟೇ ಬಂದುಬಿಡುತ್ತೆ ನೀವು ಚಾಕುನಲ್ಲಿ ತೆಗೆದಾಗ ಸ್ವಲ್ಪ ಅದರಲ್ಲಿ ಶುಂಠಿನೂ ಸಹ ಶುಂಠಿ ಸಮೇತ ಬಂದ್ಬಿಡುತ್ತೆ ಆದರೆ ನೋಡಿ ಈ ರೀತಿ ಸ್ಪೂನಲ್ಲಿ ತೆಗೆಯೋದ್ರಿಂದ ಈಸಿಯಾಗಿ ನಾವು ಸಿಪ್ಪೆನ ತೆಗಿಬೋದು ಹಾಗೆ ಆ ಸಂಧಿಗಳೆಲ್ಲ ಏನಿರುತ್ತೆ ಅಲ್ಲೂ ಸಹ ನಾವು ಈಸಿಯಾಗಿ ನೀಟಾಗಿ ತಕ್ಕೊಬೋದು ಟ್ರೈ ಮಾಡಿ ನೋಡಿ ಇದು ಖಂಡಿತನೇ ವೇಸ್ಟ್ ಆಗದೆ ನಾವು ಆಹಾರ ಪದಾರ್ಥಗಳನ್ನು ಹೇಗೆ ನಾವು ಇದು ಮಾಡ್ಕೋಬೋದು ಯೂಸ್ ಮಾಡ್ಕೋಬೋದು ಅಂತ ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ ಯೂಸ್ ಆಗಿದೆ ಆಲ್ರೆಡಿ ಇದು ಖಾಲಿ ಆಗಿಬಿಟ್ಟಿದೆ ಇದನ್ನು ಬಿಸಾಕೋದಕ್ಕಂತ ಇಟ್ಟಿರೋಂಥ ಒಂದು ಟಾನಿಕ್ ಬಾಟಲು ಈ ಬಾಟಲ್ನ ವೇಸ್ಟ್ ಅಂತ ನಾವು ಬಿಸಾಕದೆ ಇದನ್ನು ಇನ್ನೂ ಹೇಗೆ ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಖಾಲಿಯಾಗಿದ್ದರೂ ಸಹ ಇದರಲ್ಲಿ ಸ್ವಲ್ಪ ಸಿರಪ್ ಇದ್ದೇ ಇರುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ನೀರನ್ನು ಈ ರೀತಿ ಹಾಕಿ ಹಾಕ್ಬಿಟ್ಟು ಶೇಕ್ ಮಾಡಿಬಿಟ್ಟು ನೋಡಿ ಸಿಂಕ್ ಹತ್ರ ನೋಡಿ ಈ ಪೈಪ್ ಹತ್ರ ಈ ರೀತಿ ಹಾಕಿ ಬಿಟ್ಬಿಡಿ ನೈಟಲ್ಲಿ ಹಾಕಿ ಬಿಟ್ಬಿಡಿ ಯಾವುದೇ ರೀತಿ ಜಿರಳೆಗಳು ನಿಮಗೆ ಬರೋದಿಲ್ಲ ಸ್ಮೆಲ್ಲಿಗೆ ನೆಕ್ಸ್ಟು ಯೂಸ್ ಮಾಡಿದ ನಂತರ ಸಿಪ್ಪೆನ ಬಿಸಾಕ್ತಿವಲ್ಲ ನಿಂಬೆ ಹಣ್ಣಿನ ಸಿಪ್ಪೆನ ಅದನ್ನು ಹೋಗ್ಬೇಡಿ ಈ ರೀತಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೆ ಅದರ ಒಂದು ಸ್ಮೆಲ್ಲೆಲ್ಲ ಏನಿರುತ್ತೆ ಆ ಸ್ಮೆಲ್ಲು ಫ್ರಿಜ್ಜಿಂದ ಬರ್ತಾಯಿರೋಂಥ ಬ್ಯಾಡ್ ಸ್ಮೆಲ್ಲು ಕಡಿಮೆ ಆಗುತ್ತೆ ತುಂಬ ಜನ ಹೆಣ್ಮಕ್ಳಿಗೆ ಸೀರೆನ ಉಟ್ಕೊಳ್ಳೋದು ತುಂಬ ಕಷ್ಟ ಅಂತ ಅನಿಸ್ಬೋದು ಅದರಲ್ಲೂ ಒಂದು ಸೀರೆಯ ಸೆರಗನ್ನು ಪಿನ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ ಹಾಗೆಯೇ ಚಿಕ್ಕ ಚಿಕ್ಕದಾಗಿ ಫ್ಲೀಟ್ಸ್ ಮಾಡೋದಕ್ಕೂ ಸಹ ಕೆಲವ್ರಿಗೆ ಬರದೇ ಇರ್ಬೋದು ಅಂಥವ್ರಿಗೆ ಈ ಒಂದು ಐಡಿಯಾ ತುಂಬ ಯೂಸ್ ಆಗುತ್ತೆ ಎಲ್ಲರೂ ಮನೆಯಲ್ಲೂ ರಿಮೋಟ್ ಅಂತೂ ಇದ್ದೇ ಇರುತ್ತೆ ಅದು ಟಿ ವಿ ರಿಮೋಟ್ ಆಗಿರ್ಬೋದು ಎ ಸಿಗೆ ಯೂಸ್ ಮಾಡುವಂಥ ರಿಮೋಟ್ ಆಗಿರ್ಬೋದು ಯಾವುದೇ ರಿಮೋಟ್ ಆಗಿರ್ಬೋದು ಅದನ್ನು ಯೂಸ್ ಮಾಡಿಕೊಂಡು ನೋಡಿ ಈ ರೀತಿ ಈಸಿಯಾಗಿ ನೀವು ಸಹ ಸೀರೆಯ ಸೆರಗಿಗೆ ಪಿನ್ನನ್ನು ಹಾಕ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ನಿಮ್ಮ ಒಂದು ಸೀರೆಯಲ್ಲಿ ಏನಾದರೂ ಕುಚ್ಚಿದ್ರೆ ಕೊನೆಯಲ್ಲಿ ಕುಚ್ಚಿದ್ರೆ ಅದನ್ನು ಫಸ್ಟು ಫೋಲ್ಡ್ ಮಾಡ್ಕೊಳ್ಳಿ ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳಿ ಈಸಿ ಆಗುತ್ತೆ ಅಂತ ಕುಚ್ಚಿದ್ದಾಗ ನಿಮಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ರಿಮೋಟನ್ನು ಇಟ್ಕೊಂಡು ಈಸಿಯಾಗಿ ನಾವು ಒಂಬತ್ತರಿಂದ ಹತ್ತು ಫ್ಲೇಟ್ಸನ್ನು ಮಾಡ್ಕೋಬೋದು ಒಂದೇ ಸಮನಾಗಿ ಬರುತ್ತೆ ಈಸಿಯಾಗೂ ಸಹ ಮಾಡ್ಕೋಬೋದು ಖಂಡಿತ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ನೋಡಿ ಈ ರೀತಿ ಆ ಒಂದು ಏನು ಮಾಡಿರ್ತೀವಿ ಪ್ಲೀಟ್ಸು ಅದಾದ ಮೇಲೆ ಕೊನೆಯಲ್ಲಿರುವಂಥ ನಾವು ಏನು ಫೋಲ್ಡ್ ಮಾಡಿರ್ತೀವಿ ಆ ಕುರ್ಚನ್ನು ಹೊರಗಡೆ ತೆಗೆದ್ರೆ ಆಯಿತು ಹಾಗೆ ಕೊನೆ ನಿಮ್ಗೆ ಎಷ್ಟುದ ಬೇಕೋ ಅಷ್ಟುದ ನಾವು ಈ ರೀತಿ ಫಸ್ಟಲ್ಲಿ ನಾವು ರಿಮೋಟ್ ಇಟ್ಕೊಂಡು ಪಿನ್ ಹಾಕ್ಕೊಂಡ್ಬಿಟ್ರೆ ಇನ್ನು ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ ನಾವು ಈ ರೀತಿ ಅಲ್ಲಿ ಏನು ಮಾಡಿರ್ತೀವಿ ಅದನ್ನು ನೀಟಾಗಿ ಎಳ್ಕೊಂಡು ಹೇಳ್ಕೊಂಡು ಈಸಿಯಾಗಿ ಪಲ್ಲುನ ರೆಡಿ ಮಾಡ್ಕೋಬೋದು ರಿಮೋಟ್ ಒಂದು ಇಟ್ಕೊಂಬಿಟ್ರೆ ತುಂಬ ಈಸಿಯಾಗಿ ಮಾಡ್ತಾ ಹೋಗ್ಬೋದು ಟ್ರೈ ಮಾಡಿ ನೋಡಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ